ನಾನು ಕೊಡಲು ರಾಮಕೃಷ್ಣ. ಈಗ ತಾನೇ ಕನ್ನಡ ಕಣ್ಮಣಿ ಅನ್ನೋ ಒಂದು ಚಿತ್ರದ ಹಾಡುಗಳನ್ನು ಕೇಳಿ. ಸಿಂಗನಲ್ಲೂರಿಂದ ಸಿಂಪಲ್ ಆಗಿ ಬಂದ ಕಣ್ಣದಾನವ ಕೊಟ್ಟ ಬೇಡರ ಕಣ್ಣಪ್ಪ. ಮೊದಲನೇದಾಗಿ ಕರ್ನಾಡ ಕಣ್ಮಣಿ ಅನ್ನೋ ಟೈಟ್ಲ್ ಇಷ್ಟು ದಿನ ಯಾರು ಯಾಕೆ ಇರ್ಬೋದ ಅನ್ನೋದು ನನಗೆ ಆಶ್ಚರ್ಯ. ತುಂಬ ಒಳ್ಳೆಯ ಟೈಮ್. ಇದರ ನಿರ್ದೇಶಕರು ಬಂದು ಮಹೇಶ್ ಕೋಲಾರ್ ಅಂತೇಳಿ, ಹಿಂದೆ ಆಲ್ರೆಡಿ ಒಂದು ಎರಡು ಮಿಂಚಲ್ ಮಾಡಿದ್ದಾರೆ. ಇನ್ನೊಂದು ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಮ್ಯೂಸಿಕ್. ಈ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಬಂದು ಹರ್ಷ ಅಂತ ಹೇಳಿ, ಹಾಡುಗಳನ್ನು ಶ್ರೀತೇಜ ಅನ್ನೋದು ಹಾಡುಗಳನ್ನು ಬರೆದಿದ್ದಾರೆ. ಹಾಡನ್ನು ರಾಜೇಶ್ ಕೃಷ್ಣ ಹಾಡಿದ್ದಾರೆ. ನಿಜಕ್ಕೂ ಭಾರಿ ದಿನಗಳ ನಂತರ ಒಂದು ಒಳ್ಳೆಯ ಮೆಲೋಡಿ, ಅರ್ಥಗರ್ಭಿತವಾದ ಲಿರಿಕ್ಸ್. ಕಣ್ಣಲ್ಲೂರಿಂದ ಸಿಂಪಲ್ ಆಗಿ ಬಂದ ಕಣ್ಣ ದಾನವ ಕೊಟ್ಟ ಬೇಡರ ಕಣ್ಣಪ್ಪ. ಭಾರಿ ದಿನಗಳ ನಂತರ ಕೇಳಿದ ಅನುಭವ ಆಯಿತು. ಇದು ನಿಜಕ್ಕೂ ತುಂಬ ಹೆಮ್ಮೆಯ ವಿಚಾರ. ಈ ಚಿತ್ರ ಅಗಸ್ವಿ ಅನ್ನೋ ಒಂದು ಆಡಿಯೋ ಕಂಪನಿ ಮೂಲಕವಾಗಿ ಹಾಡುಗಳು ರಿಲೀಸ್ ಆಗ್ತಾಯಿದ್ದಾವೆ. ದಯವಿಟ್ಟು ಎಲ್ಲ ಕೇಳಿ. ಮೂರು ಹಾಡಂತೆ, ಅದರಲ್ಲಿ ಒಂದು ಹಾಡು ನಾನು ಕೇಳಿದೆ, ಮೂರು ಚೆನ್ನಾಗಿದೆ ಅನಿಸುತ್ತೆ. ಯಾಕೆಂದರೆ ಆ ಕಪ್ಪಿನಲ್ಲೇ ಗೊತ್ತಾಗ್ಬಿಡುತ್ತೆ. ಜೀವಿತ ನನ್ನನ್ನು ಪರಿಚಯ ಮಾಡಿಸಿ, ನನ್ನ ನೆಕ್ಸ್ಟ್ ಚಿತ್ರಕ್ಕೆ ಅವ್ರ ಹತ್ರ ಬರ್ತೀನಿ. ಯಾಕೆಂದರೆ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಮತ್ತು ರಾಜ್ಕುಮಾರ್ನ ತುಂಬ ಅದಕ್ಕಿಂತ ಜಾಸ್ತಿ ವರ್ಣನೆ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಇದ್ದಾರೆ ನಮ್ಮಲ್ಲಿ. ಏನಾದರೂ ಒಳ್ಳೊಳ್ಳೆ ರೈಟ್ರುಗಳಿದ್ದರೆ ನಮ್ಗೆ ಕಲಿಕೆಗೆ ಬರ್ತಾಯಿಲ್ಲ. ನಾವಂತೂ ಮೊದಲಿಂದ ಸಿದ್ಧಕ್ಕೆ ಅವಕಾಶ ಬರ್ತಾ ಇರ್ತೀವಿ. ಅವರಿಗೆ ಒಳ್ಳೆಯದಾಗಲಿ ಅಂತ ಹರಿಸ್ತೀನಿ. ಚಿತ್ರಕ್ಕೆ ಮತ್ತು ಚಿತ್ರತಂಡಕ್ಕೆ ನಾಯಕ ನಟನಾಗಿ ಹೊಸಬ್ರು ಗೌರಿಶಂಕರ್ ಅಂತ ಅಭಿನಯಿಸ್ತಾ ಇದ್ದಾರೆ. ಅವರಿಗೂ ಒಳ್ಳೆಯದಾಗಲಿ ಅಂತ ಹರಿಸ್ತೀನಿ. ರಾಜಾಧಿರಾಜ ಇವ ರಾಜಕುಮಾರ ಕನ್ನಡಕ್ಕೆ ಒಬ್ಬ ಕರುಣ.